ತಪ್ಪಿದ್ದಾರೆ, ಒಪ್ಪಿಕೊಳ್ಳಯ್ಯ. ನಮ್ಮ ಭೂಮಿ ಅವ್ರ ಸ್ಕೂಲ್ ಒಳಗೆ ಡ್ರಾಯಿಂಗ್ ಮಾಡೋದಕ್ಕೆ ಹೇಳಿದಾರಂತ, ಅದಕ್ಕೆ ಗಣಪತಿ ಡ್ರಾಯಿಂಗ್ನ ಮಾಡಿಸ್ಕೊಂಡಿದ್ದಾಳೆ. ಕಲರ್ ತಾನ ಮಾಡ್ಕೊಟ್ಟಾಳೆ, ಮಾಡ್ಕೊಂಡಿದ್ದಾಳೆ. ಡ್ರಾಯಿಂಗ್ ಮಾತ್ರ ನಾನು ಮಾಡಿರೋದೆ. ಮತ್ತು ಚಾರ್ಟ್ ಮಾಡ್ಕೊಂಬರಕ್ಕೆ ಹೇಳ್ಯಾರಂತ ಆಕೆಗೆ. ಗಣೇಶ, ಆ್ಯಪಲ್, ಪಿಕಾಕ್, ಒಟ್ಟು ನಿನಗೇನು ಬರ್ತೈತೆ ಅದನ್ನು ಮಾಡ್ಕೊಂಡು ಬಾ ಅಂತ ಹೇಳ್ಯಾರಂತ. ಮಾಡಿದಾಳೆ, ಅದರಷ್ಟು ಕರೆಕ್ಟಾಗಿ ಬರಲಿಲ್ಲ. ಮತ್ತು ವಾಪಸ್ ನನ್ನ ಕಡೆ ಮಾಡಿಸ್ಕೊಂಡು ಕಲರ್ ಮಾಡಿದಾಳೆ. ಈ ಕ್ಯಾರೆಟ್ ಎರಡು ಮಾತ್ರ ಭೂಮಿ ತೆಗೆದು ಭೂಮಿನ ಕಲರ್ ಮಾಡಿರೋದು. ಮತ್ತು ನಾನು ಇವತ್ತು ಮೋದಕ ಮಾಡೋಕ್ಕಂತ ಎಲ್ಲ ತಯಾರಿನ ಮಾಡಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟು ತೊಗೊಂಡಿಲ್ಲ, ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ನಾನಿಲ್ಲಿ ಉಪ್ಪನ್ನ ಹಾಕಿ, ಮತ್ತು ಒಂದು ಎರಡು ಸ್ಪೂನಷ್ಟು ಅದಕ್ಕೆ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಎಲ್ಲಾನು ಕರೆಕ್ಟಾಗಿ ನಾದ್ಕೊಳತೀನಿ. ನಾದ್ಕೊಂಡಾದ್ಮೇಲೆ ಇದನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ಮೋದಕ ಮಾಡೋದಕ್ಕೆ. ಇವತ್ತು ನಾನು ಕೊಬ್ಬರಿ ಮೋದಕ ಮಾಡಬೇಕಂತೇಳಿ ತಯಾರಿ ಮಾಡಿಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಕೊಬ್ಬರಿನೆಲ್ಲ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಥರ ಒಂದು ಸ್ಮೂತ್ ಆಗೋ ಥರ, ತುಂಬ ಸ್ಮೂತ್ನೆಲ್ಲ ಸ್ವಲ್ಪ ಗರ್ಗರಿಯಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಆಮೇಲೆ ತೆಗೆದು ಒಂದು ಸ್ವಲ್ಪ ಎರಡು ಮೂರು ಸಾರಿ ಹಾಕಿಬಿಟ್ಟು ನೋಡಬೇಕು ಪೂರ್ತಿಯಾಗಿ ಸಣ್ಣ ಆಗಬಾರ್ದು. ಮತ್ತು ನಾನಿಲ್ಲಿ ಸ್ವಲ್ಪ ಪುಟಾಣಿನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಬೆಲ್ಲ, ಬೆಲ್ಲ ಕೊಬ್ಬರಿನ ಎಲ್ಲನೂ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಸ್ಟೌ ಆನ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ಪುಟಾಣಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಗ ನಮ್ಗೆ ಹೂರ್ನ ರೆಡಿ ಆಗ್ತೈತಿ. ಇದರಿಂದ ನಾವು ಇಲ್ಲಿ ಹೋಳ್ಗೆನೂ ಮಾಡಬಹುದು, ಮತ್ತು ಮೋದಕ ಕೂಡ ಮಾಡಬಹುದು. ನಾನಿಲ್ಲಿ ಮೋದಕ ಮಾಡಬೇಕು ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನಮ್ಮ ಹೂರ್ನ ರೆಡಿ ಆಯ್ತು ಇವಾಗ. ಇದಕ್ಕೆ ಸ್ವಲ್ಪ ನಾನು ಪುಟಾಣಿ ಹಿಟ್ಟನ್ನ ಹಾಕ್ತಿದ್ದೀನಿ. ಪುಟಾಣಿ ಹಿಟ್ಟು ಹಾಕೋದ್ರಿಂದ ಇಲ್ಲಿ ಹೂರ್ನ ನೀಟಾಗಿ ಬರ್ತೈತಿ. ಸ್ವಲ್ಪ ನೀರೆಲ್ಲ ಆಗೋದಿಲ್ಲ, ಟೇಸ್ಟೂ ಚಲೋ ಆಗ್ತೈತಿ. ಅದಕ್ಕೆ ನಾನು ಈ ಪುಟಾಣಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳತೀನಿ. ಕೆಲವೊಬ್ಬರು ಹಾಗೆ ಕೂಡ ಮಾಡ್ತಾರೆ, ನಿಮಗೆ ಎಷ್ಟೋ ಹಾಗೆ ಮಾಡ್ಬೋದು. ಫೈನಲಾಗಿ ನಮ್ಮ ಮೋದಕ ರೆಡಿ ಆದ ನೋಡ್ರಿ. ಇಲ್ಲಿ ನಾನು ಆಯಿಲ್ ಒಳಗೆ ಹಾಕಿ ಕರೆದು ಮಾಡಿದ್ದೀನಿ. ಸ್ವಲ್ಪ ಹಿಟ್ಟನ್ನ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ, ಹಿಂಗಾಗಿ ನೀಟಾಗಿ ಬಂದಿದ್ದಾವೆ. ನೋಡಬಹುದು ನೀವು ಮೋದಕ ಯಾವ ಥರ ರೆಡಿಯಾಗಿದ್ದಾವಂತ. ನಮ್ಮ ವಿರಾಟ್ ಮತ್ತು ಭೂಮಿಯವರು ಗಣೇಶನ ಕಳಿಸೋದಕ್ಕೆ ರೆಡಿಯಾಗಿ ನಿಂತಾರ. ಗಣಪತಿ ಹಾಡು ಹಾಡು ಅಂತ ಭೂಮಿ ಹೇಳತ್ತ. ಸಾಹೇಬ್ರ ಅರ್ಧಂಬರ್ಧ ಹಾಡಿ ಕ್ಲಾಪ್ ಸಾಕಾತಾರ. ನಮ್ಮ ಗಣೇಶ ಇವತ್ತು ಹೋಗ್ತೈತಿ. ಗಣೇಶ ವಿಸರ್ಜನೆ ದಿನ ಇದು ವ್ಲಾಗ್. ಹಿಂದಿನ ದಿನ ಮತ್ತು ಈ ದಿನ ಎರಡನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಗಣೇಶ ವಿಸರ್ಜನೆ ದಿನ ನಾನು ನೈವೇದ್ಯಕ್ಕೆ ಹೋಳಿಗೆ ಮಾಡಿದ್ದೆ. ಇವತ್ತು ಗಣೇಶ ಹೋಗ್ತಾ ಇದೆ, ಎಲ್ಲ ಪಟಾಕಿನೆಲ್ಲ ತೊಗೊಂಡು ಹೋಗ್ತಿದ್ದಾರೆ. ಇವಾಗ ಗಣೇಶ ಬರಬೇಕಾದ್ರೆ ಎಲ್ರಿಗೂ ಖುಷಿ ಇರ್ತೈತಿ, ವಾಪಸ್ ಹೋಗೋ ದಿನ ಅಷ್ಟು ಖುಷಿ ಇರೋದಿಲ್ಲ. ನಮ್ಮ ವಿಕ್ಕಿಯವರಂತರೂ ಕೈ ಮುಗಿದು ನಮಸ್ಕಾರ ಮಾಡತ್ತಾರ. ಗಣೇಶ ಶಾನೆ ಐತಂತದ ಕಳಿಸ್ಬಾರ್ದಂತದನ್ನು ಹೇಳಾನೆ ಈಗ ಎಲ್ಲರಿಗೂ. ಗಣೇಶ್ ಗಣೇಶ್ ಮೋರಯ್ಯ ಅಣ್ಣಾತನ, ಅವ್ರ ದೊಡ್ಡಪ್ಪನ ಜೊತೆ ಸೇರಿ ಅವನು. ನಮ್ಮ ವಿರಾಟ ಭೂಮಿ ಅವರು ಪಟಾಕಿ ಹಚ್ಚು ಗದ್ದಲ್ದಾಗದಾರ. ವಿಕ್ಕಿ ಒಬ್ಬರು ಇಲ್ಲಿ ಗಣೇಶನ ಹತ್ರ ಬಂದಾರ. ಎಲ್ಲರೂ ಸೇರಿ ಇವಾಗ ಗಣೇಶನ ತೊಗೊಂಡು ಹೊಂಟಾರ. ಗಣೇಶ್ ಹೋದ್ಮೇಲೂ ನಮ್ಮ ವಿಕ್ಕಿದ ಚುರುಚುರು ಕಡ್ಡಿ ಹಚ್ಚೋದಿನ್ನೂ ಕೆಲಸ ಜೋರೈತಿ. ಅವನು ಸ್ವಲ್ಪನೂ ಅಂಜೋದಿಲ್ಲ. ನಮ್ಮ ಭೂಮಿ ವಿರಾಟ ಇಷ್ಟಿದ್ದಾಗ ಚುರುಚುರು ಕಡ್ಡಿ ಹತ್ತೆ ಪಟಾಕಿ ಹತ್ತೆ ಯಾರೂ ಹಚ್ತಿರ್ಲಿಲ್ಲ ಅವರು. ಬಟ್ ಇವನು ಸ್ವಲ್ಪ ಅಂಜಿದಿಲ್ಲ, ಹಚ್ಕೊಟ್ರೆ ಸಾಕು ಹಿಡ್ಕೊಂಡು ಅಡ್ಡಾಡ್ತಾನೆ. ಪೂರ್ತಿ ಖಾಲಿ ಆದಮೇಲೆ ಮತ್ತಂದು ನಮ್ಮ ಕೈ ಹಾಕೊಡ್ತಾನೆ, ಎಲ್ಲಂದ್ರಲ್ಲಿ ಎಸಿದಿಲ್ಲ. ವಿರಾಟ್ ಅಂತರೂ ಹತ್ತಿ ಥರ ಕುಂಡಾಡಕತ್ತಾನೆ. ಪಟಾಕಿ ಅಂದ್ರೆ ಸಣ್ಣ ಹುಡುಗರಿಗೆ ಮೊದಲ ಇಷ್ಟ, ಅದ್ರಾಗ ನಮ್ಮ ವಿರಾಟ್ ಅಂತರೂ ಫುಲ್ ಖುಷಿ ಆಗಿಬಿಟ್ಟಾನೆ. ಎಲ್ಲರೂ ಚುರುಚುರು ಕಡ್ಡಿ ಖಾಲಿ ಮಾಡಿ ಮತ್ತು ಹೊಳ್ ಮತ್ತು ತೊಗೊಂಡು ಬಂದು ಮತ್ತು ಹಚ್ಚಾರ. ನಮ್ಮ ಗಣಪತಿ ವಿಸರ್ಜನೆಗೆ ಹೋಗ್ತಾ ಇದೆ. ಇದನ್ನು ನೋಡಿರಿ, ನಮ್ಮೂರ ಸೇದು ಬಾವಿ ಅಂತ ಕರೀತಾರೆ ಇದನ್ನು. ಅಲ್ಲೇನ ನಾವು ಪ್ರತಿ ವರ್ಷ ಗಣಪತಿನ ಕಳಿಸ್ತೀವಿ, ಈ ವರ್ಷನೂ ಅಲ್ಲೇ ಕಳಿಸ್ತಿದ್ದೀವಿ. ಇದು ಗೌರ್ಮೆಂಟ್ ಜಾಗದೊಳಗೆ ಐತಿ ಬಾವಿ, ಹಿಂಗಾಗಿ ಇಲ್ಲಿ ಯಾರೂ ತಕರಾರು ಮಾಡೋದಿಲ್ಲ. ಮೊದಲೆಲ್ಲ ಕುಡಿಯೋದಕ್ಕೆ ಯೂಸ್ ಮಾಡ್ತಿದ್ರಂತೀವಿ ನೀರನ್ನ, ಇವಾಗ ಗಣಪತಿ ಒಗೆಯೋದಕ್ಕಂತ ಆಗ್ಯದಷ್ಟೇ. ಅದು ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ಮುಂದಿನ ಲಾಗ್ನೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.